ವಿದ್ಯಾರ್ಥಿಗಳ ಸರ್ಕಾರಿ ವಸತಿ ನಿಲಯಗಳು ಅಂದ್ರೆ ಬಹುತೇಕ ಕಡೆಯಲ್ಲಿ ಸಮಸ್ಯೆಗಳೇ ಹೆಚ್ಚು. ಆದ್ರೆ ಇಲ್ಲೊಂದು ವಸತಿ ನಿಲಯದಲ್ಲಿ ಮನೆಯ ವಾತಾವರಣವೇ ನಿರ್ಮಾಣವಾಗಿದೆ. ಇಷ್ಟಕ್ಕೂ ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ವಿದ್ಯಾರ್ಥಿಗಳ ಸರ್ಕಾರಿ ವಸತಿ ನಿಲಯಗಳು ಅಂದ್ರೆ ಅಲ್ಲಿ ಸಮಸ್ಯೆಗಳಿದೆ ಆಗಿರವಿರುತ್ತೆ. ಆದ್ರೆ ಇಲ್ಲೊಂದು ಸರ್ಕಾರಿ ವಸತಿ ನಿಲಯ ಮಾತ್ರ ಇವೆಲ್ಲದಕ್ಕೂ ವಿರುದ್ಧ. ಹೌದು, ಇದು ಬ್ರಹ್ಮಾವರದ ಗಾಂಧಿ ಮೈದಾನದ ಬಳಿ 18 ವರ್ಷದ ಹಿಂದೆ ರಚನೆಗೊಂಡ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮನೆಯ ವಾತಾವರಣವನ್ನು ಕಲ್ಪಿಸಲಾಗಿದೆ. ಒಳಗೆ ಹೋಗುತ್ತಿದ್ದಂತೆ ಕಂಡು ಬರುತ್ತದೆ ನಾನಾ ತರಕಾರಿ ಗಿಡಗಳು, ಹೂವು, ಹಣ್ಣು, ತೋಟಗಾರಿಕೆ, ಸ್ವಚ್ಛ ಪರಿಸರ ಬಂಧುಗಳನ್ನು ಬೆರಗುಗೊಳಿಸುತ್ತದೆ. ರಾಜ್ಯದ ನಾನಾ ಭಾಗದಿಂದ ಬಂದ 60 ವಿದ್ಯಾರ್ಥಿನಿಯರು ಇಲ್ಲಿದ್ದಾರೆ. ಈ ವರ್ಷ ಇಲ್ಲಿ ಕೇವಲ 12 ಮಂದಿ SSLC ವಿದ್ಯಾರ್ಥಿನಿಯರಿದ್ದು ಇನ್ನುಳಿದವರು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮನೆಗೆ ತೆರಳಿದ್ದಾರೆ. ವಿದ್ಯಾರ್ಥಿಗಳು ಇಲ್ಲದಿದ್ದರೂ ಕೂಡ ಇಲ್ಲಿನ ಸಿಬ್ಬಂದಿಗಳು ದೇವರಾಜ ಅರಸು, ಸಾಲುಮರದ ತಿಮ್ಮಕ್ಕ, ಒನಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ ಎಂಬ 4 ವಿದ್ಯಾರ್ಥಿಗಳ ತಂಡ ರಚಿಸಿ ತೋಟಗಾರಿಕೆಯನ್ನು ಯಥಾವತ್ತಾಗಿ ಉಳಿಸಿಕೊಂಡಿದ್ದಾರೆ. ಪ್ರತಿದಿನ ನಡೆಯುವ ಸಾಮೂಹಿಕ ಭಜನೆ, ಪ್ರಾರ್ಥನೆ, ಒಳಾಂಗಣ ಕ್ರೀಡೆ ಇದೆಲ್ಲವೂ ಒಂದು ತುಂಬು ಕುಟುಂಬದ ಪರಿಸರವನ್ನು ನೆನಪಿಸುತ್ತದೆ. ಹೀಗಾಗಿ ಇದು ಕೇವಲ ವಸತಿ ನಿಲಯ ಮಾತ್ರವಾಗಿರದೆ ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಯನ್ನು ಹೊರಹೊಮ್ಮಿಸುವ ತಾಣ ಕೂಡ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಇದು ಶ್ರೀ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯ ಬ್ರಹ್ಮಾವರ. ಕೊರೋನಾ ಸಮಯದಿಂದ ತುಂಬಾ ಸಮಯದವರೆಗೆ ಹಾಸ್ಟೆಲ್ ಬಂದ್ ಹಾಕೊಂಡಿತ್ತು. ಮಕ್ಕಳ ಕಲರವಾಗ್ಲಿ ಓಡಾಟ ಆಗ್ಲಿ ನಿಲಯದಲ್ಲಿ ಇರಲಿಲ್ಲ. ಆ ಸಮಯದಲ್ಲಿ ಸಿಬ್ಬಂದಿಗಳು ಮಕ್ಕಳ ಬರುವವರೆಗೆ ಒಳ್ಳೆ ರೀತಿಯಲ್ಲಿ ಕೈತೋಟವನ್ನು ನಿರ್ಮಾಣ ಮಾಡಿ ಅವರು ಬರುವಾಗ ನಾವೇ ಬೆಳೆದ ತರಕಾರಿಯನ್ನ ಅವರು ತಿನ್ನುವಾಗೆ ಆಗ್ಲಿ ಎನ್ನುವ ಉದ್ದೇಶದಿಂದ ಉತ್ತಮವಾಗಿ ಕೈತೋಟವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದಕ್ಕೆ ಎಲ್ಲ ಸಿಬ್ಬಂದಿಗಳ ಸಹಕಾರದ ಜೊತೆಗೆ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳ ಎಲ್ಲರ ಬೆಂಬಲ ಸಹ ಇದೆ. ಈ ನಿಲಯದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮವಾಗಲಿ ಅಥವಾ ಏನಾದರೂ ಯೋಜನೆಯನ್ನು ಹಾಕೊಂಡಾಗ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ನಮ್ಮ ಎಲ್ಲ ಅಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಜೀವನ ಮೌಲ್ಯ ಕಲ್ಪಿಸಿಕೊಡುವ ಇಂತಹ ವಿದ್ಯಾರ್ಥಿಗಳ ಸರ್ಕಾರಿ ವಸತಿ ನಿಲಯಗಳು ನಿಜಕ್ಕೂ ಮಾದರಿ. ಶಿವರಾಮಾಚಾರ್ಯ, ಸ್ಪಂದನ ಟಿವಿ.